ಕನ್ನಡ ಜಿಲ್ಲೆ ಹಳೆಯಾಳ್ ತಾಲೂಕಿನಲ್ಲಿ ಇಂದು ಬೆಳಗ್ಗೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಎಂಬ ಅಭಿಯಾನ ಕರ್ನಾಟಕ ರಕ್ಷಣಾ ವೇದಿಕೆ, ತಾಲೂಕಾ ರೈತ ಘಟಕ, ಲಯನ್ಸ್ ಕ್ಲಬ್ ಹಾಗೂ ಪುರಸಭೆಯ ಸಹಯೋಗದೊಂದಿಗೆ ಹಳೆಯಾಳದ ಗುತ್ತಿಗಿರಿಗಲ್ಲಿಯಲ್ಲಿರುವ ಹಿಂದೂ ಸ್ಮಶಾನದ ಆವರಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಕಲ್ಪಗಳು. ನಾವು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕಸವನ್ನು ಕಸದ ತೊಟ್ಟಿಯಲ್ಲೇ ಹಾಕುತ್ತೇವೆ. ನಾವು ಶಾಲೆ, ಮನೆ, ರಸ್ತೆ, ಶೌಚಾಲಯ ಹಾಗೂ ಇನ್ನಿತರ ಸಾರ್ವಜನಿಕ ಸ್ಥಳಗಳ ಶುಚಿತ್ವವನ್ನು ಕಾಪಾಡುತ್ತೇವೆ. ನಾವು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಕಸಕಡ್ಡಿ ಕೊಳೆಯನ್ನು ಹಾಕದೆ ಜಲಮೂಲಗಳಾದ ಬಾವಿ, ಹೊಂಡೆ, ಕೆರೆ, ಹಳ್ಳ, ನದಿಗಳ ಶುಚಿತ್ವವನ್ನು ಕಾಪಾಡುತ್ತೇವೆ. ಈ ನಮ್ಮ ಸಂಕಲ್ಪಗಳನ್ನು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವ ದೃಢ ನಿರ್ಧಾರವನ್ನು ನಾವು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗಿರಿಮಠ್, ಕಾರ್ಯದರ್ಶಿ ಮಹೇಶ್ ಆನೆಗುಂದಿ, ರೈತ ಘಟಕದ ಅಧ್ಯಕ್ಷರಾದ ಸುರೇಶ್ ಕೋಕಿತ್ಕರ್, ರೈತ ಘಟಕದ ಉಪಾಧ್ಯಕ್ಷರಾದ ರಾಮಾ ಜವಳೇಕರ್, ವಿಜಯ್ ಪಡ್ನಿಸ್, ಲಯನ್ಸ್ ಕ್ಲಬ್ ಸದಸ್ಯರಾದ ಮಹಾಂತೇಶ್ ಹಿರೇಮಠ್, ಮಹೇಶ್ ಮಿಂಡೋಳ್ಕರ್, ಜೆಡಿ ಗಂಗಾಧರ್, ಚಂದ್ರು ಅರ್ಶಿನಗೇರಿ, ಪುರುಷೋತ್ತಮ್ ಕೊಳಾಂಬೆ, ಪರಶುರಾಮ್ ಶಾಪುರ್ಕರ್ ಹಾಗೂ ಸುಧಾಕರ್ ಕುಮಾರ್, ರಮೇಶ್ ತುರ್ಲೇಕರ್, ನಾಗೇಶ್ ಹೆಗಡೆ, ಅರುಣ್ ಸುರ್ಗೊಂಡ, ತಿಪ್ಪನ್ನ ಕಲ್ಗುಡಿ ಹಾಗೂ ಕರ್ವೇ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.